ಆಕಾಶವಾಣಿ ಮೈಸೂರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವಿಶೇಷ ಬಾನುಲಿ ಸರಣಿ ನಮ್ಮ ಸಂವಿಧಾನ ಪರಿಚಯಿಸುತ್ತಾರೆ ಡಾಕ್ಟರ್ ಸುಧಾಕರ ಹೊಸಳ್ಳಿ ಮೂಲಭೂತ ಹಕ್ಕುಗಳನ್ನು ನೀಡಿದ ಸಂವಿಧಾನ ಮೂಲಭೂತ ಕರ್ತವ್ಯಗಳನ್ನು ಹೇಳಿದೆಯೇ ಎಂಬ ಪ್ರಶ್ನೆ ಕುತೂಹಲಕರವಾದದ್ದು ಉದ್ಯೋಗದ ಹಕ್ಕನ್ನು ನೀಡಿದಾಗ ದುಡಿಯುವುದು ಕರ್ತವ್ಯವಾಗುತ್ತದೆ ಜೀವಿಸುವ ಹಕ್ಕನ್ನು ನೀಡಿದಾಗ ಸರಿಯಾಗಿ ಬದುಕುವುದು ಕರ್ತವ್ಯವಾಗುತ್ತದೆ ಆತ್ಮಹತ್ಯೆಯ ಪ್ರಯತ್ನ ಅಪರಾಧವಾಗುತ್ತದೆ ಕಳ್ಳತನ ಮಾಡುವುದು ಅಪರಾಧವಾದರೆ ಪ್ರಾಮಾಣಿಕವಾಗಿರುವುದು ಕರ್ತವ್ಯವಾಗುತ್ತದೆ ಅಂದರೆ ಒಂದು ಹಕ್ಕನ್ನು ಪಡೆಯಬೇಕೆಂದರೆ ಒಂದು ಕರ್ತವ್ಯವನ್ನು ನೆರವೇರಿಸಬೇಕಾಗುತ್ತದೆ ಈ ಪರಿಕಲ್ಪನೆ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸು ಒಕ್ಕಾಗಿದೆ ನಾವು ಅದಕ್ಕೆ ಧರ್ಮ ಪ್ರಜ್ಞೆ ಎಂದು ಕರೆದಿದ್ದೇವೆ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಸಲ್ಲುವುದು ಮಕ್ಕಳ ಧರ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡುವುದು ಪಾಲಕರ ಧರ್ಮ ಈಗಿರುವುದರಿಂದ ನಮ್ಮ ಸಂವಿಧಾನವನ್ನು ಬರೆದಾಗ ಅದರಲ್ಲಿ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಿರಲಿಲ್ಲ ಮುಂದೆ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಮೂರರಿಂದ ಜಾರಿಗೆ ಬರುವಂತೆ ನಾಲ್ಕನೇ ಎ ಹೊಸ ಭಾಗವನ್ನು ಹಾಗೂ ಐವತ್ತೊಂದನೇ ಎ ಹೊಸ ವಿಧಿಯನ್ನು ಸಂವಿಧಾನದಲ್ಲಿ ಅಳವಡಿಸಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಯಿತು ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಎರಡರಲ್ಲಿ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಅಳವಡಿಸಿರುವುದರಿಂದ ಇಂದು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಹಕ್ಕುಗಳನ್ನು ಅನುಭವಿಸುವಂತೆ ಕರ್ತವ್ಯವನ್ನು ನಿರ್ವಹಿಸುವುದು ಸಾಂವಿಧಾನಿಕ ಬಾಧ್ಯತೆಯಾಗಿರುತ್ತದೆ ಜುಲೈ ಮೂವತ್ತು ಎರಡು ಸಾವಿರದ ಮೂರರ ಜಾವೇದ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಪ್ರಕರಣದಲ್ಲಿ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ಕರ್ತವ್ಯಗಳ ಜೊತೆಯಲ್ಲೇ ಪರಿಗಣಿಸಬೇಕೆಂಬ ಮಹತ್ವದ ತೀರ್ಪು ನೀಡಿದೆ ನಾವು ಒಂದು ರಾಷ್ಟ್ರವಾಗಿ ಬದುಕುವಾಗ ಸುಸಂಸ್ಕೃತ ಸಮಾಜವಾಗಿ ವಿಕಾಸ ಹೊಂದುವಾಗ ಯಾವೆಲ್ಲ ಕರ್ತವ್ಯಗಳನ್ನು ಮಾಡುವುದು ಅಗತ್ಯವೋ ಅವನ್ನೆಲ್ಲ ಪಟ್ಟಿ ಮಾಡಲಾಗಿದೆ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸಬೇಕು ಭಾರತದ ಪರಮಾಧಿಕಾರ ಏಕತೆ ಹಾಗೂ ಸಮಗ್ರತೆಯನ್ನು ಕಾಯ್ದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡಬೇಕು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು ಮತ್ತು ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು ತಂದೆ ಅಥವಾ ಪೋಷಕರು ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನು ಹೊರತುಪಡಿಸಿ ತನ್ನ ಮಹತ್ವವನ್ನು ಸಾಬೀತುಪಡಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಹಕ್ಕುಗಳ ಜೊತೆ ಜೊತೆಗೆ ಪ್ರತಿಯೊಬ್ಬ ಭಾರತೀಯ ಕರ್ತವ್ಯಗಳನ್ನು ಗೌರವಪೂರ್ವಕವಾಗಿ ನಿರ್ವಹಿಸುವಂತೆ ಸಂವಿಧಾನವು ಆಗ್ರಹಪಡಿಸುತ್ತದೆ ಈಗಲೂ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವುದಿಲ್ಲ ಎನ್ನುವ ಉದ್ದಟತನದ ಮಾತು ಆಗೀಗ ಬರುತ್ತದೆ ನನ್ನ ನಂಬುಗೆಗೆ ವಿರುದ್ಧವಾದದ್ದನ್ನು ಪಕ್ಕದ ಮನೆಯವನು ಆಚರಿಸುವಂತಿಲ್ಲ ಎನ್ನುವ ಆಗ್ರಹ ಸಮಾಜದ ಸಾಮರಸ್ಯವನ್ನು ಕೆಣಕುತ್ತದೆ ಹಾಗೆಲ್ಲ ರಾಷ್ಟ್ರೀಯ ಕರ್ತವ್ಯದ ನೆನಪಾಗಬೇಕು ಬಹಳ ಮುಖ್ಯವಾಗಿ ಬದುಕಿನ ಸಾರ್ಥಕತೆಗಾಗಿ ದುಡಿಯುವ ಮಾರ್ಗದರ್ಶನವನ್ನು ಸಂವಿಧಾನ ನೀಡಿದೆ ನಮ್ಮ ಕಾರ್ಯದಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸುವ ಆ ಮೂಲಕ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವ ಮಾತನ್ನು ಹೇಳಲಾಗಿದೆ ಇದು ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕೆ ನೀಡಿದ ಸೂತ್ರವೇ ಆಗಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ವಿಶೇಷ ಬಾನುಲಿ ಸರಣಿ ಕೇಳಿದಿರಿ ಪರಿಚಯಿಸಿದವರು ಡಾಕ್ಟರ್ ಸುಧಾಕರ ಹೊಸಳ್ಳಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವಿಶೇಷ ಬಾನುಲಿ ಸರಣಿ ನಮ್ಮ ಸಂವಿಧಾನ ಪರಿಚಯಿಸುತ್ತಾರೆ ಡಾಕ್ಟರ್ ಸುಧಾಕರ ಹೊಸಳ್ಳಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಕ್ಕುಗಳ ಬಾಧ್ಯತೆಗಳು ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ಆರಂಭಿಕವಾಗಿ ಏಳು ಮೂಲಭೂತ ಹಕ್ಕುಗಳನ್ನು ನೀಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ ತಿದ್ದುಪಡಿಯ ಮೂಲಕ ಜನತಾ ಸರ್ಕಾರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರಗಿಟ್ಟಿತ್ತು ಆ ಕಾರಣಕ್ಕಾಗಿ ಇಂದು ಆರು ಮೂಲಭೂತ ಹಕ್ಕುಗಳು ಅಸ್ತಿತ್ವದಲ್ಲಿವೆ ಸಂವಿಧಾನದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳು ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸಬೇಕೆಂದು ತಿಳಿಯಪಡಿಸುತ್ತವೆ ಈ ವಿಧಿಗಳ ಅನ್ವಯ ದೇಶದ ಯಾವುದೇ ಭಾಗದಲ್ಲಿ ನೆಲೆಸಿರುವ ಯಾವುದೇ ವರ್ಗದ ಪ್ರಜೆಗಳು ಭಾಷೆ ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಅಲ್ಪಸಂಖ್ಯಾತರು ತಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವ ಅವಕಾಶವನ್ನು ಒದಗಿಸಲಾಗಿದೆ ರಾಜ್ಯದಿಂದ ನೇರವಾಗಿ ನಡೆಸಲ್ಪಡುವ ಅಥವಾ ರಾಜ್ಯದ ಧನ ಸಹಾಯ ಪಡೆದಿರುವ ಯಾವುದೇ ವಿದ್ಯಾಸಂಸ್ಥೆ ಧರ್ಮ ಕುಲ ಜಾತಿ ಭಾಷೆ ಇವುಗಳ ಆಧಾರದ ಮೇಲೆ ಯಾರಿಗೂ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಆಡಳಿತವನ್ನು ಸ್ವಯಂ ಆಗಿ ನಡೆಸುವ ಅಧಿಕಾರವನ್ನು ನೀಡಲಾಗಿದ್ದಾಗಿಯೂ ರಾಜ್ಯವು ಧನ ಸಹಾಯ ನೀಡುವಾಗ ಅಲ್ಪಸಂಖ್ಯಾತರ ನಿರ್ವಹಣೆಯಲ್ಲಿರುವ ಶಿಕ್ಷಣ ಸಂಸ್ಥೆಗಳಿಗೆ ತಾರತಮ್ಯ ಮಾಡಬಾರದೆಂಬ ನಿಯಮವಿರುತ್ತದೆ ಈ ಮೂಲಭೂತ ಹಕ್ಕುಗಳು ಅಲ್ಪಸಂಖ್ಯಾತರಿಗೆ ವಿಶೇಷ ರಕ್ಷಣೆ ನೀಡಿದ ಹೊರತಾಗಿಯೂ ಜೊತೆ ಜೊತೆಗೆ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ರಕ್ಷಣೆಯನ್ನು ನೀಡಿರುತ್ತವೆ ಉದಾಹರಣೆಗೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯೇ ಆಗಿದ್ದರೂ ರಾಜ್ಯದಿಂದ ಧನ ಸಹಾಯ ಪಡೆಯುತ್ತಿದ್ದರೆ ಧರ್ಮ ಜಾತಿ ಭಾಷೆಗಳ ಆಧಾರದ ಮೇಲೆ ಯಾರಿಗೂ ಪ್ರವೇಶ ನಿರಾಕರಿಸಲು ಅವಕಾಶವಿರುವುದಿಲ್ಲ ಸಂವಿಧಾನಕ್ಕಿಂತ ಮುಂಚಿತವಾಗಿ ಅಸ್ತಿತ್ವದಲ್ಲಿರುವ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಕೂಡ ಈ ನಿಯಮದ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸಬೇಕೆಂಬ ಬಾಧ್ಯತೆ ಇದೆ ಸರ್ವೋಚ್ಚ ನ್ಯಾಯಾಲಯದ ಅನೇಕ ಪ್ರಕರಣಗಳಲ್ಲಿ ಈ ವಿಧಿಗಳ ಅಡಿಯಲ್ಲಿ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿದ ಪ್ರಜೆಗಳ ಹಕ್ಕುಗಳನ್ನು ಅಮಾನ್ಯ ಮಾಡಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿದೆ ಉಚ್ಚ ನ್ಯಾಯಾಲಯದ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಎನ್ ರೇರ್ ಅವರು ಸಂವಿಧಾನ ನೀಡಿರುವ ಈ ವಿಧಿಗಳು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವೆ ಸಮಾನತೆಯನ್ನು ತರುವ ಉದ್ದೇಶ ಹೊಂದಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸಂವಿಧಾನದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳು ಅಲ್ಪಸಂಖ್ಯಾತರಿಗೆ ವಿಶೇಷ ರಕ್ಷಣೆಯನ್ನು ನೀಡಿರುವುದು ದಿಟವೇ ಆದರೂ ಇವುಗಳೊಟ್ಟಿಗೆ ಸಾಂವಿಧಾನಿಕ ನಿರ್ಬಂಧಗಳನ್ನು ವಿಧಿಸಲಾಗಿದೆ ತುರ್ತು ಪರಿಸ್ಥಿತಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ರಾಜ್ಯ ಅಥವಾ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಲವು ನಿರ್ಬಂಧಗಳನ್ನು ಏರಲು ಅವಕಾಶವೂ ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಬಾಂಬೆ ಎಜುಕೇಷನ್ ಸೊಸೈಟಿ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಪ್ರಕರಣವನ್ನು ಉಲ್ಲೇಖಿಸಿ ಅಂದಿನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಎಂ ಸಿ ಚಾಗಲಾರವರು ಯಾವುದೇ ರೀತಿಯ ವಿದ್ಯಾಸಂಸ್ಥೆಗಳನ್ನು ಅಲ್ಪಸಂಖ್ಯಾತರು ಸ್ಥಾಪಿಸುವಾಗ ರಾಜ್ಯವು ನಿಸ್ಸಹಾಯಕವಾಗಿರಲು ಸಾಧ್ಯವಿಲ್ಲ ಪ್ರತಿ ವಿದ್ಯಾಸಂಸ್ಥೆಯು ರಾಜ್ಯದ ನಿಯಮಗಳಿಗೆ ಬದ್ಧವಾಗಿರಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದೇ ಅಭಿಪ್ರಾಯವನ್ನು ಸರ್ವೋಚ್ಚ ನ್ಯಾಯಾಲಯ ಸಮರ್ಥಿಸಿ ದ ಪವರ್ ಆಫ್ ದಿ ಸ್ಟೇಟ್ ಟು ಮೇಕ್ ರೆಸ್ಪಾನ್ಸಿಬಲ್ ರೆಗ್ಯುಲೇಷನ್ಸ್ ಫಾರ್ ಆಲ್ ಸ್ಕೂಲ್ಸ್ ಆರ್ ಟು ಪ್ರಿಸ್ಕ್ರೈಬ್ a ಕರಿಕ್ಯುಲಮ್ ಫಾರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಇಟ್ ಸಪೋರ್ಟ್ಸ್ cannot ಬಿ questioned ಎಂದು ಅಭಿಪ್ರಾಯಪಟ್ಟಿದೆ ಸಂವಿಧಾನವು ಪ್ರಜೆಗಳಿಗೆ ನೀಡಿರುವ ಧಾರ್ಮಿಕ ಹಕ್ಕಿನ ಇಪ್ಪತ್ತೆಂಟನೇ ಅನುಸಾರ ರಾಜ್ಯದಿಂದ ನಡೆಸಲ್ಪಡುವ ಅಥವಾ ರಾಜ್ಯದ ಧನ ಸಹಾಯ ಪಡೆದಿರುವ ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಶಿಕ್ಷಣವನ್ನು ಬೋಧಿಸುವಂತಿಲ್ಲ ಎಂಬ ನಿಯಮಕ್ಕೆ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಕೂಡ ಅನುಗುಣವಾಗಿ ನಡೆಯಬೇಕೆಂಬ ನಿಯಮವಿದೆ ಸರ್ವೋಚ್ಚ ನ್ಯಾಯಾಲಯವು ಬಾಂಬೆ ಎಜುಕೇಶನ್ ಸೊಸೈಟಿ ಮತ್ತು ಸ್ಟೇಟ್ ಆಫ್ ಬಾಂಬೆ ಪ್ರಕರಣದ ಅಂತಿಮ ತೀರ್ಪಿನಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯಾಗಲಿ ಅಥವಾ ಸಾಮಾನ್ಯ ವರ್ಗದ ಶಿಕ್ಷಣ ಸಂಸ್ಥೆಯಾಗಲಿ ಅದು ಸರ್ಕಾರಿ ನಿಯಂತ್ರಣ ಅಥವಾ ಸಹಾಯಧನ ಪಡೆದ ಮೇಲೆ ಭಾಷೆ ಅಥವಾ ಇನ್ನಿತರ ಕಾರಣಕ್ಕಾಗಿ ಪ್ರವೇಶ ನಿರಾಕರಿಸುವುದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಎಂದು ಆದೇಶ ನೀಡಿದೆ ನಮ್ಮ ಸಂವಿಧಾನ ವಿಶೇಷ ಬಾನುಲಿ ಸರಣಿ ಕೇಳಿದಿರಿ ಪರಿಚಯಿಸಿದವರು ಡಾ ಸುಧಾಕರ ಹೊಸಳ್ಳಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವಿಶೇಷ ಬಾನುಲಿ ಸರಣಿ ನಮ್ಮ ಸಂವಿಧಾನ ಪರಿಚಯಿಸುತ್ತಾರೆ ಸುಧಾಕರ ಹೊಸಳ್ಳಿ ಆ ದಿವಸ ಏಪ್ರಿಲ್ ಕರ್ನಾಟಕದಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರವನ್ನು ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ಅಂದಿನ ಕೇಂದ್ರ ಸರ್ಕಾರ ಮುನ್ನೂರ ಐವತ್ತಾರನೇ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ ಅಡಿಯಲ್ಲಿ ವಜಾ ಮಾಡುತ್ತದೆ ತತ್ಕ್ಷಣ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಹೈಕೋರ್ಟ್ನ ಮೆಟ್ಲೇರುತ್ತಾರೆ ಕೋರ್ಟ್ ಪ್ರಕರಣವನ್ನು ವಜಾಗೊಳಿಸುತ್ತದೆ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲು ಸಲ್ಲಿಸುತ್ತಾರೆ ಅಪೀಲು ಸ್ವೀಕರಿಸಿದ ಸರ್ವೋಚ್ಚ ನ್ಯಾಯಾಲಯ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಮಾರ್ಚ್ ಹನ್ನೊಂದರಂದು ಒಂಬತ್ತು ನ್ಯಾಯಾಧೀಶರ ಬೆಂಚ್ನ ಮೂಲಕ ಐತಿಹಾಸಿಕ ತೀರ್ಪನ್ನು ನೀಡುತ್ತದೆ ಅಂದಿನಿಂದ ಸಂವಿಧಾನವು ಹದಿನೆಂಟನೇ ಭಾಗದಲ್ಲಿ ನೀಡಿದ್ದ ರಾಜ್ಯ ತುರ್ತು ಪರಿಸ್ಥಿತಿಗೆ ಮರು ವ್ಯಾಖ್ಯಾನ ಸಿಗುತ್ತದೆ ಭಾರತವು ಕೇಂದ್ರ ಮತ್ತು ರಾಜ್ಯಗಳನ್ನೊಳಗೊಂಡ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಹೊಂದಿದೆ ಯಾವುದೇ ರಾಜ್ಯ ಸರ್ಕಾರ ಸಾಂವಿಧಾನಿಕವಾಗಿ ಆಡಳಿತ ನಡೆಸಲು ವಿಫಲವಾದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಸಂದರ್ಭ ರಾಜ್ಯಪಾಲರ ಶಿಫಾರಸ್ಸಿನ ಅನ್ವಯ ರಾಷ್ಟ್ರಪತಿಗಳು ಕೇಂದ್ರ ಮಂತ್ರಿಮಂಡಲದ ಸಮಾಲೋಚನೆಯೊಟ್ಟಿಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲು ಅವಕಾಶವಿದೆ ನಂತರ ಅಲ್ಲಿನ ಮಂತ್ರಿಮಂಡಲ ವಜಾಗೊಂಡು ಮುಂದಿನ ಸರ್ಕಾರ ರಚನೆ ಆಗುವವರೆಗೂ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳ ನಿರ್ದೇಶನದಲ್ಲಿ ಆಡಳಿತವೂ ಸಾಗುತ್ತದೆ ಈ ಅವಧಿಯಲ್ಲಿ ಕೇಂದ್ರದ ಹಸ್ತಕ್ಷೇಪ ಮತ್ತು ಅಧಿಕಾರ ಹೆಚ್ಚಿನದ್ದಾಗಿರುತ್ತದೆ ಒಮ್ಮೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಕನಿಷ್ಠ ಆರು ತಿಂಗಳು ಗರಿಷ್ಠ ಮೂರು ವರ್ಷಗಳವರೆಗೂ ವಿಸ್ತರಣೆ ಮಾಡುವ ಅವಕಾಶವಿರುತ್ತದೆ ಇಂದಿಗೆ ಭಾರತದಾದ್ಯಂತ ನೂರಕ್ಕೂ ಹೆಚ್ಚು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡಲಾಗಿದೆ ಒಂಬೈನೂರ ತೊಂಬತ್ನಾಕರ ಎಸ್ಆರ್ ಬೊಮ್ಮಾಯಿ ಪ್ರಕರಣದ ತೀರ್ಪಿಗಿಂತ ಮೊದಲು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರಗಳು ದುರುಪಯೋಗ ಪಡಿಸಿಕೊಂಡಿವೆ ಎಂಬ ಆರೋಪಗಳು ಕೇಳಿ ಬಂದಿವೆ ಉದಾಹರಣೆಗೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎಪ್ಪತ್ತೇಳರ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರ ಮೂವತ್ತೊಂಬತ್ತು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿತ್ತು ಪಂಜಾಬ್ ಕೇರಳ ಉತ್ತರ ಪ್ರದೇಶಗಳ ಮೇಲೆ ಹತ್ತಕ್ಕೂ ಹೆಚ್ಚು ಬಾರಿ ತುರ್ತು ಪರಿಸ್ಥಿತಿಯನ್ನು ಏರಲಾಗಿತ್ತು ಸರ್ವೋಚ್ಚ ನ್ಯಾಯಾಲಯ ಬೊಮ್ಮಾಯಿ ಪ್ರಕರಣದಲ್ಲಿ ಸಂಸತ್ತಿನ ಉಭಯ ಸದನಗಳು ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಅಂಗೀಕಾರ ಮಾಡುವ ಮೊದಲು ನಿರಂಕುಶವಾಗಿ ರಾಷ್ಟ್ರಪತಿಗಳು ರಾಜ್ಯದ ಮಂತ್ರಿ ಮಂಡಲವನ್ನು ವಜಾ ಮಾಡುವಂತಿಲ್ಲ ಕೇವಲ ಅಮಾನತುಗೊಳಿಸಬಹುದು ಮುನ್ನೂರ ಐವತ್ತಾರನೇ ವಿಧಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಸೂಕ್ಷ್ಮವಾಗಿ ಬಳಕೆ ಮಾಡಬೇಕೆಂದ ಮಹತ್ವರ ತೀರ್ಪು ನೀಡಿತು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಹಾರದ ಮುಖ್ಯಮಂತ್ರಿ ರಾಬ್ಡಿ ದೇವಿಯವರ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹೆಚ್ಚು ಚರ್ಚಿತವಾಗಿದೆ ಅನಂತರದ ದಿನಗಳಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯಗಳನ್ನು ನೇರವಾಗಿ ವಜಾ ಮಾಡುವ ಪ್ರವೃತ್ತಿ ಮುಕ್ತಾಯವಾಯಿತು ರಾಷ್ಟ್ರದ ಪರಮಾಧಿಕಾರದ ಹಿತದೃಷ್ಟಿಯಿಂದ ಆಂತರಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಸಂವಿಧಾನ ರಚನಾಕಾರರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಆಗಸ್ಟ್ ಮೂರು ನಾಲ್ಕು ಇಪ್ಪತ್ತು ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮೇ ಮೂವತ್ತೊಂದರಂದು ಸಂವಿಧಾನ ರಚನಾ ಸಭೆಯಲ್ಲಿ ದೀರ್ಘವಾಗಿ ಚರ್ಚಿಸಿ ರಾಷ್ಟ್ರಪತಿಗಳಿಗೆ ಈ ಅಧಿಕಾರವನ್ನು ನೀಡಲಾಗಿದೆ ಬೊಮ್ಮಾಯಿ ಪ್ರಕರಣವನ್ನು ಹೊರತುಪಡಿಸಿ ರಾಜಸ್ಥಾನ ಮತ್ತು ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಗಳಲ್ಲಿ ಹಾಗೂ ರಾಜೇಶ್ವರ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡು ಸಾವಿರದ ಆರರ ಪ್ರಕರಣಗಳಲ್ಲಿ ಮುನ್ನೂರ ಐವತ್ತಾರನೇ ವಿಧಿಯ ಕುರಿತು ಸರ್ವೋಚ್ಚ ನ್ಯಾಯಾಲಯ ಮೂಲಭೂತವಾದ ವ್ಯಾಖ್ಯಾನಗಳನ್ನು ನೀಡಿದೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಚುನಾವಣೆಯ ವಿಜಯದ ನಂತರವೂ ಮಮತಾ ಅವರ ನೇತೃತ್ವದ ಸರ್ಕಾರ ಮತ್ತು ಪಕ್ಷ ಹಲವಾರು ಗಲಭೆಗಳನ್ನು ನಡೆಸಿದ ಆಧಾರದ ಮೇಲೆ ತುರ್ತು ಪರಿಸ್ಥಿತಿ ಏರಬೇಕೆಂಬ ಸಾರ್ವಜನಿಕ ಒತ್ತಾಯ ಹೆಚ್ಚಾದ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರವು ಸಾಂವಿಧಾನಿಕ ಸಂಸ್ಥೆಗಳ ತನಿಖೆ ಮತ್ತು ಶಿಫಾರಸಿನ ಮೇರೆಗೆ ರಾಜ್ಯ ತುರ್ತು ಪರಿಸ್ಥಿತಿ ಬದಲು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಓದದ್ದನ್ನು ಗಮನಿಸಬಹುದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ವಿಶೇಷ ಬಾನುಲಿ ಸರಣಿ ಕೇಳಿದಿರಿ ಪರಿಚಯಿಸಿದವರು ಡಾ ಸುಧಾಕರ ಹೊಸಳ್ಳಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವಿಶೇಷ ಬಾನುಲಿ ಸರಣಿ ನಮ್ಮ ಸಂವಿಧಾನ ಪರಿಚಯಿಸುತ್ತಾರೆ ಡಾಕ್ಟರ್ ಸುಧಾಕರ ಹೊಸಳ್ಳಿ ಸ್ವತಂತ್ರ ನ್ಯಾಯಾಂಗ ಪದ್ಧತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಸಂಸತ್ತು ಸುಪ್ರಮಸಿ ಆಫ್ ಪಾರ್ಲಿಮೆಂಟ್ನ ಅಡಿಯಲ್ಲಿ ಸಂವಿಧಾನಕ್ಕೆ ಇಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ತಂದು ಸಂಸತ್ತು ಮೂಲಭೂತ ಹಕ್ಕುಗಳನ್ನು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದೆಂದು ಘೋಷಿಸುತ್ತದೆ ಈ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂಬತ್ತು ನ್ಯಾಯಾಧೀಶರ ಪೀಠದ ಮುಖಾಂತರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಪ್ರಕರಣದಲ್ಲಿ ಸಂಸತ್ತಿನ ಸಾರ್ವಭೌಮತೆಯ ಕುರಿತು ವ್ಯಾಖ್ಯಾನ ನೀಡುತ್ತದೆ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ರಕ್ಷಕನಾಗಿ ನ್ಯಾಯಾಲಯವು ಕಾರ್ಯನಿರ್ವಹಿಸಬೇಕು ಕಾಲಕಾಲಕ್ಕೆ ಸಂವಿಧಾನಕ್ಕೆ ಮರು ವ್ಯಾಖ್ಯಾನ ನೀಡುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಇದೆ ಎಂದು ಸಂವಿಧಾನ ರಚನಾ ಸಭೆಯಲ್ಲಿ ಉಲ್ಲೇಖಿಸಿದ್ದಾರೆ ಈ ಅವಕಾಶದ ಅನ್ವಯ ಸರ್ವೋಚ್ಚ ನ್ಯಾಯಾಲಯ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅವಕಾಶವಿದ್ದರೂ ಸಂವಿಧಾನದ ಮೂಲ ರಚನೆಯನ್ನು ತಿದ್ದುಪಡಿ ಮಾಡುವಂತಿಲ್ಲ ಒಂದು ವೇಳೆ ಸಂಸತ್ತು ಮಾಡುವ ಯಾವುದೇ ತಿದ್ದುಪಡಿಯಿಂದ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಉಂಟಾದರೆ ಅಂತಹ ಯಾವುದೇ ಕಾನೂನುಗಳನ್ನು ಅಥವಾ ತಿದ್ದುಪಡಿಯನ್ನು ಅಸಿಂಧುಗೊಳಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇದೆ ಎಂಬ ತೀರ್ಪನ್ನು ನೀಡಿದೆ ಈ ತೀರ್ಪಿನ ನಂತರ ಅನೇಕ ಪ್ರಕರಣಗಳಲ್ಲೂ ನ್ಯಾಯಾಲಯವು ನ್ಯಾಯಿಕ ಸ್ವಾತಂತ್ರ್ಯವನ್ನು ತನ್ನ ತೀರ್ಪುಗಳ ಮೂಲಕ ದೃಢಪಡಿಸಿದೆ ಸಂವಿಧಾನದ ನೂರಿಪ್ಪತ್ನಾಲ್ಕನೇ ವಿಧಿಯ ಎರಡು ಮೂರು ನಾಲ್ಕು ಐದನೇ ಉಪವಿಧಿಗಳ ಅನ್ವಯ ನ್ಯಾಯಾಲಯಗಳ ಸ್ವಾತಂತ್ರ್ಯದ ಕುರಿತು ಉಲ್ಲೇಖಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಮುಖ್ಯ ನ್ಯಾಯಾಧೀಶರ ನೇಮಕದಲ್ಲಿ ಹಿರಿತನವನ್ನು ಕಡೆಗಣಿಸಿ ಎ ಎನ್ ರೇ ರವರನ್ನು ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಿಸಿದ ಸಂದರ್ಭ ಅಂದಿನ ಹಿರಿಯ ನ್ಯಾಯಾಧೀಶರಾಗಿದ್ದ ಜೆ ಎಂ ಶೆಲಟ್ ಕೆ ಎಸ್ ಹೆಗ್ಡೆ ಮತ್ತು ಎ ಎನ್ ಗ್ರೋವರ್ ರಾಜೀನಾಮೆ ಕೊಟ್ಟು ಸರ್ಕಾರದ ಹಸ್ತಕ್ಷೇಪವನ್ನು ವಿರೋಧಿಸಿದ್ದರು ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ನೂರ ನಲವತ್ತ್ಮೂರನೇ ವಿಧಿಯನ್ವಯ ದತ್ತವಾದ ಸಲಹಾ ಅಧಿಕಾರವನ್ನು ಹೊಂದಿದೆ ರಾಷ್ಟ್ರದ ಪ್ರಮುಖ ವಿಷಯಗಳ ಸಂಬಂಧಿತವಾಗಿ ಸರ್ಕಾರ ಮತ್ತು ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ಅಧಿಕಾರವನ್ನು ಪಡೆದಿದೆ ಅಜ್ಮೀರ್ ಮೇವಾರ್ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಸಾವಿರದ ಒಂಬೈನೂರ ಐವತ್ತು ಹಾಗೂ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೇರಳ ವಿಧಾನಸಭೆ ಅಂಗೀಕರಿಸಿದ ಶಿಕ್ಷಣ ಮಸೂದೆ ಬೇರೂಬಾರಿ ಪ್ರದೇಶದ ವರ್ಗಾವಣೆಗಳಲ್ಲಿ ಈ ರೀತಿಯ ಉಲ್ಲೇಖವನ್ನು ಮಾಡಲಾಗಿದೆ ಕೇಂದ್ರ ರಾಜ್ಯ ತೆರಿಗೆ ಪದ್ಧತಿ ಸಾವಿರದ ಒಂಬೈನೂರ ಅರವತ್ತ್ ಎರಡು ಸಾವಿರದ ನಾಲ್ಕರ ಪಂಜಾಬ್ ಟರ್ಮಿನೇಷನ್ ಆಫ್ ಅಗ್ರಿಮೆಂಟ್ ಕಾಯ್ದೆ ಮುಂತಾದ ಪ್ರಮುಖ ವಿಷಯಗಳ ಕುರಿತು ನ್ಯಾಯಾಲಯವು ಸರ್ಕಾರಕ್ಕೆ ಸಲಹೆ ನೀಡಿದೆ ಜೊತೆಗೆ ಪ್ರಾಪಂಚಿಕವಾಗಿ ಅಮೆರಿಕದ ನ್ಯಾಯಾಂಗವನ್ನು ಹೊರತುಪಡಿಸಿ ಅತಿ ಹೆಚ್ಚು ನ್ಯಾಯಿಕ ವಿಮರ್ಶಾ ಅಧಿಕಾರವನ್ನು ಹೊಂದಿರುವುದು ಭಾರತದ ನ್ಯಾಯಿಕ ಪದ್ಧತಿಯ ಅನೇಕ ಪ್ರಕರಣಗಳಲ್ಲಿ ರೂಲ್ ಆಫ್ ಲಾ ಎತ್ತಿ ಹಿಡಿದಿದೆ ಉದಾಹರಣೆಗೆ ಮಿಜೋರಾಂ ಕಾನೂನು ಇಲಾಖೆಯ ಕಾರ್ಯದರ್ಶಿ ಕೆ ಎಂ ಶ್ರೀವಸ್ತ ಅವರನ್ನು ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ನೇಮಿಸಿದ ರಾಷ್ಟ್ರಪತಿಯವರ ಆದೇಶವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಅನೂರ್ಜಿತಗೊಳಿಸಿದೆ ಕರ್ನಾಟಕದ ಐ ಎ ಎಸ್ ಅಧಿಕಾರಿ ವಾಸುದೇವನ್ ಅವರನ್ನು ಕರ್ತವ್ಯ ಲೋಪಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ತಿಂಗಳ ಅವಧಿಗೆ ಸಾಮಾನ್ಯ ಜೈಲು ಶಿಕ್ಷೆಗೆ ಗುರುಪಡಿಸಿತ್ತು ಹವಾಲ ಹಗರಣ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರೋಪಿಗಳ ಹುದ್ದೆ ಮತ್ತು ಸ್ಥಾನಮಾನವನ್ನು ಪರಿಗಣಿಸದೆ ತುರ್ತಾಗಿ ತನಿಖೆ ಕೈಗೊಳ್ಳಬೇಕೆಂದು ಸಿ ಬಿ ಐಗೆ ನಿರ್ದೇಶನವನ್ನೂ ನೀಡಿತ್ತು ಇಂತಹ ನಿರ್ದೇಶನದಿಂದ ಅಂದಿನ ಮಂತ್ರಿಗಳಾಗಿದ್ದ ವಿ ಸಿ ಶುಕ್ಲ ಬಲರಾಮ್ ಝಾಕರ್ ಮಾಧವರಾವ್ ಸಿಂಧಿಯಾ ಅಧಿಕಾರ ತ್ಯಜಿಸಬೇಕಾಯಿತು ಸಂವಿಧಾನವು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವೆ ಸಮಾನವಾಗಿ ಅಧಿಕಾರ ವಿಭಜನೆ ಮಾಡಿದ್ದರೂ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಸಂವಿಧಾನವೇ ಮಾನ್ಯ ಮಾಡಿದ್ದು ಕಾರ್ಯಾಂಗ ಅಥವಾ ಶಾಸಕಾಂಗಗಳು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಕುಬ್ಜಗೊಳಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಸರ್ವೋಚ್ಚ ನ್ಯಾಯಾಲಯವು ವಿವಿಧ ಕಾಲಘಟ್ಟದಲ್ಲಿ ಹಾಗೂ ಅನೇಕ ಪ್ರಕರಣಗಳಲ್ಲಿ ಸಾಬೀತುಪಡಿಸುತ್ತದೆ ಆ ಮೂಲಕ ಭಾರತದ ನ್ಯಾಯಾಂಗವು ತನ್ನ ನ್ಯಾಯಿಕ ಸ್ವಾತಂತ್ರ್ಯವನ್ನು ಗಟ್ಟಿಗೊಳಿಸುತ್ತಾ ಬಂದಿದೆ ನಮ್ಮ ಸಂವಿಧಾನ ವಿಶೇಷ ಬಾನುಲಿ ಸರಣಿ ಕೇಳಿದಿರಿ ಪರಿಚಯಿಸಿದವರು ಡಾಕ್ಟರ್ ಸುಧಾಕರ ಹೊಸಳ್ಳಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವಿಶೇಷ ಬಾನುಲಿ ಸರಣಿ ನಮ್ಮ ಸಂವಿಧಾನ ಪರಿಚಯಿಸುತ್ತಾರೆ ಡಾಕ್ಟರ್ ಸುಧಾಕರ ಹೊಸಳ್ಳಿ ಸಾಂವಿಧಾನಿಕ ತಿದ್ದುಪಡಿ ಅವಕಾಶ ಸ್ವಾತಂತ್ರ್ಯ ಪೂರ್ವದಲ್ಲೇ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತ ತನಗೊಂದು ಸ್ವಂತ ಸಂವಿಧಾನ ರಚನೆ ಮಾಡಿಕೊಳ್ಳುವ ಅವಕಾಶವನ್ನು ಕ್ಯಾಬಿನೆಟ್ ಮಿಷನ್ ಸಲಹೆ ಮೇರೆಗೆ ಪಡೆದುಕೊಂಡಿತ್ತು ಇದಕ್ಕೂ ಪೂರ್ವದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ದೇಶಕ್ಕೂ ತನ್ನದೇ ಆದ ಸಂವಿಧಾನವನ್ನು ಪಡೆಯಬೇಕೆಂದು ಆಗ್ರಹ ಇದ್ದೇ ಇತ್ತು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತ ತನ್ನದೇ ಸಂವಿಧಾನವನ್ನು ಅಂಗೀಕರಿಸಿಕೊಂಡಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ಅಂದಿನಿಂದ ದೇಶದ ಎಲ್ಲ ಪ್ರಜೆಗಳು ಸಂವಿಧಾನದ ನಿಯಮಗಳ ಅಡಿಯಲ್ಲೇ ವ್ಯವಹರಿಸಬೇಕಾದದ್ದು ಅವಶ್ಯಕ ನಡಾವಳಿ ಪ್ರಾರಂಭದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಹಾಗೂ ಇಪ್ಪತ್ತೆರಡು ಭಾಗಗಳನ್ನು ಸಂವಿಧಾನ ಹೊಂದಿದ್ದು ಸಂವಿಧಾನ ರಚಿಸುವ ಸದನದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಂವಿಧಾನವು ಸರ್ಕಾರ ಮತ್ತು ಪ್ರಜೆಗಳಿಗೆ ನಿಯಮಗಳನ್ನು ಮಾಡಿದ್ದು ಅವುಗಳನ್ನು ಅನುಸರಣೆ ಮಾಡಬೇಕಾದದ್ದು ಹಕ್ಕುಗಳಂತೆ ಕರ್ತವ್ಯವೂ ಹೌದು ಎಂದು ಪ್ರತಿಪಾದಿಸಿದ್ದರು ಕಾಲದ ಅಗತ್ಯಕ್ಕೆ ತಕ್ಕಂತೆ ಸಂವಿಧಾನ ಕೆಲವು ಮಾರ್ಪಾಟುಗಳನ್ನು ಹೊಂದಬೇಕಿದೆ ಹಾಗಾಗಿ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆದ ತಿದ್ದುಪಡಿ ನಿಯಮವನ್ನು ಇಪ್ಪತ್ತನೇ ಭಾಗದಲ್ಲಿ ಮೂರು ಮುನ್ನೂರ ಅರವತ್ತೆಂಟನೇ ವಿಧಿಯ ಅನುಸರಣೆಯಲ್ಲಿ ಜೋಡಿಸಲಾಗಿದೆ ಎಂದು ತಿಳಿಯಪಡಿಸಿದರು ಭಾರತ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ತಿದ್ದುಪಡಿ ಕಂಡಿತು ಸಂವಿಧಾನವು ಎರಡು ಬಗೆಯ ತಿದ್ದುಪಡಿಗೆ ಅವಕಾಶವನ್ನೂ ಕಲ್ಪಿಸಿದೆ ಸಂಸತ್ತಿನ ಉಭಯ ಸದನಗಳ ಹಾಜರಿರುವ ಮೂರನೇ ಎರಡರಷ್ಟು ಬಹುಮತದ ಆಧಾರದ ಮೇಲೆ ಒಪ್ಪಿಗೆ ಸೂಚಿಸಿ ಅನಂತರ ರಾಷ್ಟ್ರಪತಿಗಳ ಅನುಮೋದನೆ ಪಡೆಯುವುದು ಒಂದು ವಿಧಾನವಾದರೆ ಈ ಮಾದರಿಯ ಜೊತೆಗೆ ಕೆಲ ಮೂಲಭೂತ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡುವಾಗ ಸಂಸತ್ತಿನ ಉಭಯ ಸದನಗಳ ಬಹುಮತದ ಅಂಗೀಕಾರದ ಜೊತೆಗೆ ಅರ್ಧದಷ್ಟು ರಾಜ್ಯಗಳು ಅಂತಹ ವಿಷಯಗಳ ಕುರಿತು ತಿದ್ದುಪಡಿಗೆ ಸಹಮತ ಸೂಚಿಸುವುದು ಎರಡನೆಯ ಮಾದರಿಯದ್ದಾಗಿದೆ ಸಂವಿಧಾನ ರಚನೆಯ ವೇಳೆಯಲ್ಲಿ ಹೊಸದಾಗಿ ರಚನೆಯಾದ ಸಂವಿಧಾನವು ಆರಂಭದ ಹಂತದಲ್ಲಾದರೂ ಸರಳವಾಗಿ ತಿದ್ದುಪಡಿಯಾಗಲು ಅವಕಾಶ ಕಲ್ಪಿಸಬೇಕಾಗಿತ್ತು ಎಂದು ಕೆಲವು ಸದಸ್ಯರು ಆಗ್ರಹ ಮಾಡಿದಾಗ ಸ್ವತಃ ಅಂಬೇಡ್ಕರರು ಭಾರತ ಸಂವಿಧಾನವು ಅತ್ಯಂತ ಸರಳ ಮಾದರಿಯ ತಿದ್ದುಪಡಿ ವಿಧಾನವನ್ನೇ ಹೊಂದಿದ್ದು ಅದು ತಿಳಿಯಬೇಕಾದರೆ ಅಮೆರಿಕ ಆಸ್ಟ್ರೇಲಿಯಾದಂಥ ಸಂವಿಧಾನಗಳನ್ನು ಪರಿಶೀಲಿಸಬೇಕು ಎಂದು ತಿದ್ದುಪಡಿ ನಿಯಮವನ್ನು ಸಮರ್ಥಿಸಿದ್ದರು ಇದೇ ಅವಕಾಶದ ಅಡಿಯಲ್ಲಿ ಆಗಾಗ ತಿದ್ದುಪಡಿಯಾಗಿ ಬಂದು ಸಂವಿಧಾನ ನಾನ್ನೂರೈವತ್ತಕ್ಕೂ ಹೆಚ್ಚು ವಿಧಿಗಳು ಹನ್ನೆರಡು ಅನುಸೂಚಿಗಳು ಇಪ್ಪತ್ತ್ನಾಲ್ಕು ಭಾಗಗಳನ್ನು ಹೊಂದಿದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮುನ್ನೂರ ಅರವತ್ತೆಂಟನೇ ತಿದ್ದುಪಡಿಯ ವಿಧಿ ಅನುಸಾರ ನೂರ ಐದು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ಮಾಡಲಾಗಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎಪ್ಪತ್ತಾರು ಬಾರಿ ಜನತಾ ಸರ್ಕಾರದ ಅವಧಿಯಲ್ಲಿ ಎರಡು ಬಾರಿ ವಿ ಪಿ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಆರು ಬಾರಿ ಎನ್ ಡಿ ಎ ನೇತೃತ್ವದ ಅವಧಿಯಲ್ಲಿ ಇಪ್ಪತ್ತೊಂದು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಈವರೆಗೆ ಮಾಡಲಾಗಿದೆ ಈವರೆಗಿನ ತಿದ್ದುಪಡಿಗಳಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯ ಮೊದಲ ತಿದ್ದುಪಡಿಯ ಒಂಬತ್ತನೇ ಅನುಸೂಚಿಯ ಸೇರ್ಪಡೆ ಸಾವಿರದ ಒಂಬೈನೂರ ಐವತ್ತಾರರ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಪ್ಪತ್ತ್ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳ ಚುನಾವಣಾ ವಿಷಯದಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪ ನಿರ್ಬಂಧಿಸಿದ ಮೂವತ್ತೊಂಬತ್ತನೇ ತಿದ್ದುಪಡಿ ಜಾತ್ಯಾತೀತತೆ ಮತ್ತು ಸಮಾಜವಾದಿ ವಿಷಯಗಳನ್ನು ಸೇರ್ಪಡಿಸಿದ ನಲವತ್ತೆರಡನೇ ತಿದ್ದುಪಡಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿದ ನಲವತ್ತ ನಾಲ್ಕನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ಐವತ್ತೆರಡನೇ ತಿದ್ದುಪಡಿ ಮತದಾರರ ಹಕ್ಕನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ ಅರವತ್ತೊಂದನೇ ತಿದ್ದುಪಡಿ ಇಪ್ಪತ್ತೇಳು ಪರ್ಸೆಂಟ್ ಒ ಬಿ ಸಿಗೆ ರಿಸರ್ವೇಷನ್ ಕಲ್ಪಿಸಿದ ತೊಂಬತ್ತ್ಮೂರನೇ ತಿದ್ದುಪಡಿ ಇ ಡಬ್ಲ್ಯೂ ಎಸ್ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡಿದ ನೂರ ಮೂರನೇ ತಿದ್ದುಪಡಿಗಳು ಅತ್ಯಂತ ಹೆಚ್ಚು ಚರ್ಚಿತವಾಗಿವೆ ಅದರಲ್ಲೂ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ಮಾಡಿದ ನಲವತ್ತೆರಡನೇ ತಿದ್ದುಪಡಿ ಮಿನಿ ಸಂವಿಧಾನವೆಂದೇ ವ್ಯಾಖ್ಯಾನಿಸುತ್ತದೆ ನಮ್ಮ ಸಂವಿಧಾನ ವಿಶೇಷ ಬಾನುಲಿ ಸರಣಿ ಕೇಳಿದಿರಿ ಪರಿಚಯಿಸಿದವರು ಡಾ ಸುಧಾಕರ ಹೊಸಳ್ಳಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿ ವಿಶೇಷ ಬಾನುಲಿ ಸರಣಿ ನಮ್ಮ ಸಂವಿಧಾನ ಪರಿಚಯಿಸುತ್ತಾರೆ ಡಾ ಸುಧಾಕರ ಹೊಸಳ್ಳಿ ಸ್ವತಂತ್ರ ಚುನಾವಣಾ ಆಯೋಗ ಸಾವಿರದ ಒಂಬೈನೂರ ತೊಂಬತ್ಮೂರು ಆಗಸ್ಟ್ ಎರಡರಂದು ನಿಗದಿ ಮಾಡಿದ್ದ ಎಲ್ಲ ಲೋಕಸಭಾ ಮತ್ತು ಶಾಸಕಾಂಗಗಳ ಉಪಚುನಾವಣೆಗಳನ್ನು ಅಂದಿನ ಚುನಾವಣಾ ಆಯುಕ್ತರಾಗಿದ್ದ ಟಿ ಎನ್ ಶೇಷನ್ ಅವರು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದರು ಈ ರೀತಿ ಮುಂದೂಡಲು ಚುನಾವಣಾ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೆ ನಿಯೋಜಿಸಲ್ಪಟ್ಟ ನಾಗರಿಕ ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಇದರ ನಿಯಂತ್ರಣಕ್ಕೆ ಒಳಪಡಿಸುವವರೆಗೂ ಚುನಾವಣೆ ಸಾಧ್ಯವಿಲ್ಲ ಎಂಬ ಕಾರಣವನ್ನು ನೀಡಿದರು ಈ ಪ್ರಕ್ರಿಯೆಗೆ ಚುನಾವಣಾ ಆಯೋಗಕ್ಕೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಆರನೇ ಉಪವಿಧಿ ಅನ್ವಯ ದತ್ತ ಅಧಿಕಾರವಿದೆ ಎಂದು ಅವರು ಪ್ರತಿಪಾದಿಸಿದರು ಶೇಷನ್ ಅವರು ಚುನಾವಣಾ ಆಯೋಗದ ಸಾಂವಿಧಾನಿಕ ಶಕ್ತಿಯನ್ನು ಮೊದಲ ಬಾರಿಗೆ ಸಾಬೀತುಪಡಿಸಿದರು ಭಾರತ ಸಂವಿಧಾನವು ಹದಿನೈದನೇ ಭಾಗದಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಯವರೆಗೆ ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಅವಕಾಶ ಕಲ್ಪಿಸಿದೆ ಚುನಾವಣೆಗಳು ಪ್ರಜಾಪ್ರಭುತ್ವದ ಅಗತ್ಯ ಭಾಗ ಹಾಗಾಗಿ ಚುನಾವಣೆಯನ್ನು ಮುಕ್ತವಾಗಿ ಪಾರದರ್ಶಕವಾಗಿ ನಡೆಸಲು ಪ್ರತ್ಯೇಕ ಚುನಾವಣಾ ಆಯೋಗದ ಅವಶ್ಯಕತೆ ಇದೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಗಂಭೀರವಾಗಿ ಚರ್ಚಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತು ಡಿಸೆಂಬರ್ ಹನ್ನೆರಡರಲ್ಲಿ ಶೇಷನ್ ಅವರು ಚುನಾವಣಾ ಆಯುಕ್ತರಾಗಿ ನೇಮಕವಾಗುವವರೆಗೂ ಚುನಾವಣಾ ಆಯೋಗವು ಇಷ್ಟೊಂದು ಪ್ರಬಲವಾದ ಅಧಿಕಾರವನ್ನು ಹೊಂದಿದೆ ಎಂಬುದು ಚರ್ಚಿತವಾಗಿರಲೇ ಇಲ್ಲ ಆದರೆ ಸಾವಿರದ ಒಂಬೈನೂರ ಜಾರಿಗೆ ಬಂದ ಚುನಾವಣಾ ಆಯೋಗದ ಅಧಿಕಾರದ ಬಗೆಗೆ ಹಲವಾರು ಬಾರಿ ಚರ್ಚೆಗಳು ಜರುಗಿದವು ಚುನಾವಣಾ ಆಯೋಗಕ್ಕೆ ಬಹುತ್ವದ ಆಯಾಮ ನೀಡಬೇಕೆಂದು ಅನೇಕ ಸಂದರ್ಭಗಳಲ್ಲಿ ಒತ್ತಾಯ ಕೇಳಿಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಸಂತಿನ ಜಂಟಿ ಸಮಿತಿ ಬಹು ಸದಸ್ಯ ಚುನಾವಣಾ ಆಯೋಗ ಶಿಫಾರಸನ್ನು ಮಾಡಿತ್ತು ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿಯೋಜಿಸಲ್ಪಟ್ಟ ದಿನೇಶ್ ಗೋಸ್ವಾಮಿ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತ್ರಿಸದಸ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಎಸ್ ಧನೋವಾ ಅವರು ಸಲ್ಲಿಸಿದ ರಿಟ್ ಅರ್ಜಿಯ ತೀರ್ಪು ನೀಡುವಾಗ ಸರ್ವೋಚ್ಚ ನ್ಯಾಯಾಲಯವು ಬಹು ಚುನಾವಣಾಧಿಕಾರಿಗಳ ಆಯೋಗವನ್ನು ಸಮರ್ಥನೆ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಚುನಾವಣಾ ಆಯೋಗಕ್ಕೆ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇಬ್ಬರು ಉಪ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾ ಬರಲಾಗಿದೆ ಸಂಸತ್ತಿನಿಂದ ಹಿಡಿದು ಸ್ಥಳೀಯ ಸಂಸ್ಥೆಗಳ ಗ್ರಾಮ ಪಂಚಾಯಿತಿಯ ಚುನಾವಣೆವರೆಗೂ ಚುನಾವಣಾ ನಿಗದಿ ಆಯೋಜನೆ ಫಲಿತಾಂಶ ಪ್ರಕಟಣೆಯ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಒತ್ತಿದೆ ಯಾವುದೇ ಸದಸ್ಯನನ್ನು ಅನರ್ಹಗೊಳಿಸಲು ಸ್ಪೀಕರ್ ರಾಷ್ಟ್ರಪತಿಗಳೇ ಅವಕಾಶವಿದ್ದರೂ ಅವರು ಕೇವಲ ಶಿಫಾರಸನ್ನು ಮಾತ್ರ ಮಾಡಲು ನಿಯಮವಿದೆ ಅಂತಿಮವಾಗಿ ಯಾವುದೇ ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡುವುದು ಚುನಾವಣಾ ಆಯೋಗವೇ ಸಂವಿಧಾನ ರಚನಾ ಸಭೆಯಲ್ಲಿ ಸ್ವತಂತ್ರ ಚುನಾವಣಾ ಆಯೋಗದ ಕುರಿತು ಸಾವಿರದ ಒಂಬೈನೂರ ನಲವತ್ತೆಂಟು ನವೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜುಲೈನಲ್ಲಿ ವಿಸ್ತೃತ ಚರ್ಚೆ ಆಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಜಾಪ್ರತಿನಿಧಿ ಕಾಯ್ದೆ ಅನೇಕ ತಿದ್ದುಪಡಿಗೂ ಒಳಗಾಗಿದೆ ಸಂವಿಧಾನದ ಎಂಬತ್ಮೂರು ಎಂಬತ್ತೈದು ನೂರ ಎಪ್ಪತ್ತೆರಡನೇ ವಿಧಿಗಳು ಚುನಾವಣೆಗೆ ಸಂಬಂಧಿಸಿದಂತೆ ವಿಶೇಷ ನಿಯಮಗಳ ಬಗ್ಗೆ ತಿಳಿಸುತ್ತವೆ ಕುಲ್ದೀಪ್ ನಯ್ಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಚುನಾವಣಾ ಆಯೋಗದ ಮಹತ್ವ ಕುರಿತು ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಿದ್ದುಪಡಿಯ ಮತದಾನದ ಹಕ್ಕನ್ನು ಹದಿನೆಂಟು ವರ್ಷಗಳಿಗೆ ಇಳಿಸಲಾಯಿತು ಒಂಬೈನೂರ ಎಪ್ಪತ್ತೈದು ಆಗಸ್ಟ್ ಹತ್ತರಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನಕ್ಕೆ ಮೂವತ್ತೊಂಬತ್ತನೇ ತಿದ್ದುಪಡಿ ತರುವ ಮುಖಾಂತರ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯ ಮಧ್ಯಪ್ರವೇಶಿಸುವಂತಿಲ್ಲ ಎಂಬ ನಿಯಮವನ್ನು ಜಾರಿಗೆ ತಂದರು ಮುನ್ನೂರ ಇಪ್ಪತ್ತೊಂಬತ್ತು ಎ ವಿಧಿಯ ನ್ಯಾಯಾಲಯದ ಹಸ್ತಕ್ಷೇಪವನ್ನು ನಿರ್ಬಂಧಿಸುತ್ತದೆ ಚುನಾವಣಾ ಆಯೋಗ ಜಾರಿಗೆ ಬಂದು ಎಪ್ಪತ್ತೆರಡು ವರ್ಷಗಳು ಕಳೆದಿವೆ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯಗಳು ಕೇಂದ್ರದ ನಿರ್ದೇಶನವನ್ನು ಪಾಲಿಸಬೇಕಾಗುತ್ತದೆ ಚುನಾವಣೆಯ ವಿಷಯವು ಕೇಂದ್ರ ಪಟ್ಟಿಯಲ್ಲಿದ್ದು ಸಂಸತ್ತು ಇದರ ಕುರಿತು ಕಾನೂನು ರಚಿಸುತ್ತದೆ ಇದರ ವ್ಯಾಪ್ತಿ ರಾಷ್ಟ್ರವ್ಯಾಪಿಯಾಗಿರುತ್ತದೆ ಭಾರತದಲ್ಲಿ ಚುನಾವಣಾ ಸುಧಾರಣೆ ಕುರಿತು ಹಲವು ಶಿಫಾರಸುಗಳು ಸಲ್ಲಿಕೆಯಾಗಿವೆ ಜುಲೈ ಹತ್ತು ಎರಡ್ ಸಾವಿರದ ಹದಿಮೂರರಂದು ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಸಂಸದ ಅಥವಾ ಶಾಸಕ ಕ್ರಿಮಿನಲ್ ಶಿಕ್ಷೆಗೆ ಗುರಿಯಾದರೆ ಆತನ ಸದಸ್ಯತ್ವ ರದ್ದಾಗಬೇಕು ಎಂಬ ಮಹತ್ವದ ತೀರ್ಪನ್ನು ನೀಡಿದ್ದನ್ನು ಕಾಣಬಹುದಾಗಿದೆ ಚುನಾವಣಾ ಆಯೋಗದ ಸ್ವತಂತ್ರ ಅಸ್ತಿತ್ವವನ್ನು ಸಂವಿಧಾನ ಗೌರವಿಸಿದೆ ನಮ್ಮ ಸಂವಿಧಾನ ವಿಶೇಷ ಬಾನುಲಿ ಸರಣಿ ಕೇಳಿದಿರಿ ಪರಿಚಯಿಸಿದವರು ಡಾ ಸುಧಾಕರ ಹೊಸಳ್ಳಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು